ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸಚಿವ ಬಿಸಿ ಪಾಟೀಲ್ ನೇತೃತ್ವದಲ್ಲಿ ಇಂದು ಮೈಸೂರು ವಿಭಾಗೀಯ ಮಟ್ಟದ ಬೆಳೆ ಸಮೀಕ್ಷೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಕುರಿತು ಸಭೆ ನಡೆಯಿತು. ಮೈಸೂರು ವಿಶ್ವವಿದ್ಯಾನಿಲಯದ ರಾಣಿ ಬಹದ್ದೂರ್ ಆಡಿಟೋರಿಯಂನಲ್ಲಿ ನಡೆದ ಸಭೆಯಲ್ಲಿ ಕೃಷಿ ಚಟುವಟಿಕೆಗಳ ಯೋಜನೆಗಳ ಹಾಗೂ ಅನುಷ್ಠಾನ ಕುರಿತು ಅಧಿಕಾರಿಗಳೊಂದಿಗೆ ಸಚಿವ ಬಿಸಿ ಪಾಟೀಲ್ ಅವರು ಚರ್ಚೆ ನಡೆಸಿದರು. ರಸಗೊಬ್ಬರ ಕಳ್ಳಸಾಗಣೆ, ಕಳ್ಳ ದಾಸ್ತಾನು ವಿಚಾರ ಸಂಬಂಧ ರಾಜ್ಯಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ಈ ರೀತಿಯ ಪ್ರಕರಣಗಳ ಮಾಹಿತಿ ಪಡೆದು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ ಸಚಿವರು, ಸಭೆಯಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ 8 ಜಿಲ್ಲೆಗಳ ಕೃಷಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಬೆಳೆ ಸಮೀಕ್ಷೆ ಕಾರ್ಯ ಮತ್ತು ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವರು, 8 ಜಿಲ್ಲೆಗಳ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರುಗಳ ಸಭೆ ನಡೆಸಲಾಗಿದೆ. ವಾಡಿಕೆ ಮಳೆ, ಬಿತ್ತನೆ ಬೀಜಗಳ ಪೂರೈಕೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಮೀಕ್ಷೆಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆಯಾಗಿದ್ದು, ಈ ಬಾರಿ ರಾಜ್ಯದಲ್ಲಿ 226 ಮಿಲಿಮೀಟರ್ ಮಳೆಯಾಗಿದೆ. ವಾಡಿಕೆಗಿಂತ 8% ಮಳೆ ಜಾಸ್ತಿಯಾಗಿದೆ. ಯೂರಿಯಾಗೆ ರಾಜ್ಯದ ಎಲ್ಲ ಭಾಗಗಳಲ್ಲಿ ಬೇಡಿಕೆ ಇದ್ದು ಹೆಚ್ಚುವರಿ ಸಂಗ್ರಹವಿದೆ. ಬೆಳೆ ಸಮೀಕ್ಷೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಿರೀಕ್ಷಿತವಾಗಿ ಆಗಿಲ್ಲ. ಮಂಡ್ಯ, ಹಾಸನ ಜಿಲ್ಲೆಗಳಲ್ಲೂ ಬೆಳೆ ಸಮೀಕ್ಷೆ ಸಮರ್ಪಕವಾಗಿ ನಡೆದಿಲ್ಲ. ಆದ್ದರಿಂದ ಅಲ್ಲಿನ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಚಿಂತನೆ ನಡೆಸಿದ್ದೇನೆ. ಕರ್ತವ್ಯ ನಿರ್ಲಕ್ಷ್ಯ ಅಧಿಕಾರಿಗಳು ಯಾರೇ ಆದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಕರ್ತವ್ಯ ಲೋಪದ ಮೇಲೆ ಅರಸೀಕೆರೆ, ಕಡೂರು, ಚಾಮರಾಜನಗರ ಮತ್ತು ಮಂಡ್ಯದ ಜೆಡಿಎ ಡಿಡಿಎ ವಿರುದ್ಧ ಅಮಾನತು ನಿರ್ಧಾರ ಸಾಧ್ಯತೆ ಇದೆ. ಅಧಿಕಾರಿಗಳಿಗೆ 1 ವಾರಗಳ ಕಾಲ ಗಡುವು ನೀಡಲಾಗಿದೆ. 1 ವಾರಗಳಲ್ಲಿ ಸಂಪೂರ್ಣ ಬೆಳೆ ಸಮೀಕ್ಷೆ ಕುರಿತು ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಫಸಲ್ ಭೀಮಾ ಯೋಜನೆಯ ಫಲಾನುಭವಿಗಳಿಗೆ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಲಾಗಿದ್ದು, ಶೀಘ್ರದಲ್ಲೇ ಬೆಳೆ ವಿಮೆ ರೈತರ ಕೈ ಸೇರಲಿದೆ ಎಂದು ತಿಳಿಸಿದರು. ಹಾಸನ, ಉಡುಪಿ, ಚಿಕ್ಕಮಗಳೂರು ಈ 8 ಜಿಲ್ಲೆಗಳ ಜಾಯಿಂಟ್ ಡೈರೆಕ್ಟರ್ಸ್, ಡೆಪ್ಟಿ ಡೈರೆಕ್ಟರ್ಸ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅವರ ಒಂದು ಸಭೆಯನ್ನು, ಪ್ರಗತಿ ಪರಿಶೀಲನೆಯನ್ನು ನಾನು ಮಾಡಿದ್ದೇನೆ. ಇದರಲ್ಲಿ ವಿಶೇಷವಾಗಿ ಈ ವಾಡಿಕೆ ಮಳೆ ಆಗಿರುವಂಥದ್ದು, ಎಷ್ಟು ಮಳೆ ಆಗಬೇಕಾಯಿತು, ಎಷ್ಟಾಗಿದೆ, ಬಿತ್ತನೆ ಬೀಜದ ಪೂರೈಕೆ, ರಸಗೊಬ್ಬರದ ಪೂರೈಕೆ ಮತ್ತು ಬೆಳೆ ಸಮೀಕ್ಷೆ, ಈ ಎಲ್ಲ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಅಧಿಕಾರಿಗಳೊಂದಿಗೆ ನಾನೀಗ ಚರ್ಚೆ ಮಾಡಿದ್ದೇನೆ. ವಾಡಿಕೆ ಮಳೆ ರಾಜ್ಯದ ಹೇಳಬೇಕಂತ ಹೇಳಿದರೆ ಈ ವರ್ಷ 721 ಆಗಬೇಕಾಗಿತ್ತು, ಆದರೆ 776 ಮಿಲಿಮೀಟರ್ ಮಳೆ ಆಗಿದೆ. ನಿರೀಕ್ಷೆಗಿಂತ ಹೆಚ್ಚು, ಅಂದರೆ 8% ಹೆಚ್ಚು ಈ ವರ್ಷ ಮಳೆ. 23 ಲಕ್ಷ ಹೆಕ್ಟೇರ್ ಆಗಬೇಕಾಗಿತ್ತು, ಆದರೆ 74.2, ಅಂದರೆ 1 ಲಕ್ಷ ಹೆಕ್ಟೇರ್ ಜಾಸ್ತಿ ಆಗಿದೆ. ಅಂದರೆ 10% ಈ ವರ್ಷ ಬಿತ್ತನೆ ಕೂಡ ಜಾಸ್ತಿ ಆಗಿದೆ. ಬಿತ್ತನೆ ಬೀಜ 385763 ಬಿತ್ತನೆ ಬೀಜವನ್ನು ವಿತರಣೆಯನ್ನು ಮಾಡಿದ್ದೇವೆ. ದಾಸ್ತಾನು ಈಗ ನಮ್ಮ ಜೊತೆಗೆ 39.9 ದಾಸ್ತಾನಿದೆ. ರಸಗೊಬ್ಬರ ಎಲ್ಲರ ಪ್ರಶ್ನೆ ಇದೆ, ರಸಗೊಬ್ಬರ ಕೊರತೆ ಅಂತ. ಮುಂಗಾರು ಹಂಗಾಮಿನ ಬೇಡಿಕೆ 22.10 ಮೆಟ್ರಿಕ್ ಟನ್ ಆಗಿತ್ತು, ಇವತ್ತು ದಾಸ್ತಾನು ನಮ್ಮಲ್ಲಿ 9.51 ಮೆಟ್ರಿಕ್ ಟನ್ ಇದೆ. ಈ 8 ಜಿಲ್ಲೆಗಳಲ್ಲಿ ರಸಗೊಬ್ಬರದ್ದು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ, ಈ 8 ಜಿಲ್ಲೆಗಳಲ್ಲಿ ಇವತ್ತು ನಮಗೆ ಯೂರಿಯಾ ವಿಶೇಷವಾಗಿ ಎಲ್ಲ ಕಡೆಗೆ ಡಿಮ್ಯಾಂಡ್ ಬಂದಿರೋದು ಯೂರಿಯಾ ಗೊಬ್ಬರ. 249,236 ರೈತರಿಗೆ 4,845.15 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದ. ಸಿಎಂ ಕಿಸಾನ್, ಮುಖ್ಯಮಂತ್ರಿಗಳ ಕಿಸಾನ್ ಯೋಜನೆಯಲ್ಲಿ 50,52,200 ರೈತರು 1 ಕೋಟಿ 10 ಲಕ್ಷ ಇಲ್ಲಿವರೆಗೂ ಹೋಗಿದೆ. ಬೆಳೆ ಸಮೀಕ್ಷೆ ಅತಿವೃಷ್ಟಿಯಿಂದ ಒಟ್ಟು 20 ಜಿಲ್ಲೆಗಳಲ್ಲಿ 331,335 ಹೆಕ್ಟೇರ್ ಭೂಮಿ ಲಾಸ್ ಆಗಿದ್ದು, ನಮಗೆ ಕೃಷಿ ಇಲಾಖೆಗೆ 264 ಕೋಟಿ ರೂಪಾಯಿ ನಷ್ಟ ಆಗಿದೆ. ಈಗ ನಮ್ಮ ಮುಖ್ಯ ಉದ್ದೇಶ ಬೆಳೆ ಸಮೀಕ್ಷೆ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಬೆಳೆ ಸಮೀಕ್ಷೆ ನಿರೀಕ್ಷೆ ಮಟ್ಟಕ್ಕೆ ಚಾಮರಾಜನಗರ ಜಿಲ್ಲೆಯಲ್ಲಿ ಆಗಿಲ್ಲ, ಭಾಳಷ್ಟು ಕಡಿಮೆ. ಮಂಡ್ಯ ಜಿಲ್ಲೆಯಲ್ಲಿ ಕಡಿಮೆ, ಇಲ್ಲಿ ಅಧಿಕಾರಿಗಳು ಇಲ್ಲಿ ಮತ್ತು ಹಾಸನ ಜಿಲ್ಲೆಯಲ್ಲಿ ಭಾಳ ತಾತ್ಸಾರ ಮಾಡಿದ್ದಾರೆ.